ಹೆಂಚೇಗೌಡ ಅಂತ ಕಣದಲ್ಲಿ ಅವರು ರಂಗಭೂಮಿ ಹಿರಿಯರಾಗಿದ್ದ ಇವತ್ತಿನ ದೇಶ ಕರ್ನಾಟಕ ನೀವೇ ಹೇಳ್ಬಿಡಿ ಎಲ್ಲ ಹೆಸರು ನೀವೇ ಶಿವಲಿಂಗಯ್ಯ ಹಿರಿಯ ಕಲಾವಿದರು ಮಂಡ್ಯ ಬಿಟಿ ಗುರುರಾಜ್ ಒಂಬೇಡ್ಕರ್ ರಂಗಭೂಮಿ ಕಲಾ ಸಂಘದ ಉದ್ದೇಶಕ ನಾವುಗಳು ವಿಶ್ವ ರಂಗಭೂಮಿ ದಿನಾಚರಣೆಯನ್ನ ತಾರೀಕು 27/3/2019 ಬುಧವಾರ 12ನೇ ಕಚೇರಿಯಾಗಿ ನಾಲ್ವಡೆ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ನಾವು ಅದನ್ನ ಏರ್ಪಡಿಸಿದ್ದೇವೆ. ಅದರಲ್ಲಿ ಉದ್ಘಾಟನೆಯನ್ನ ಡಾಕ್ಟರ್ ಕಕ್ಕಿಲಾಯ ಪ್ರಶಾಂತ ನರಸಿಂಹ ಮಂಡ್ಯ IMA ಮಾಜಿ ಅಧ್ಯಕ್ಷರು ಮಂಡ್ಯ ಅಧ್ಯಕ್ಷತೆ ಡಾಕ್ಟರ್ ಎಂ ಯು ಉಮೇಶ್ MBBS ಸರಳಾಪುರ ಅಧ್ಯಕ್ಷರು ಮಾಂಡವ್ಯ ರಂಗಭೂಮಿ ಕಲಾ ಸಂಘ ಮಂಡ್ಯ ವಿಶೇಷ ಹವಾಮಾನಿತರು ಶ್ರೀ ಹೊನ್ನನಾಯಕರು ಸದಸ್ಯರು ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಪ್ರಾಸ್ತಾವಿಕ ನುಡಿ ಜಯಪ್ರಕಾಶ್ ಗೌಡರು ಅಧ್ಯಕ್ಷರು ಕರ್ನಾಟಕ ಸಂಘ ಮಂಡ್ಯ ಮುಖ್ಯ ಅತಿಥಿಗಳು ಅಪ್ಪಾಜಪ್ಪ ಕರ್ನಾಟಕ ಸರ್ಕಾರಿ ನೌಕರ ಸಂಘದ ಕಾರ್ಯದರ್ಶಿ ಬೆಂಗಳೂರು. ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಇದೇ ದಿನ 27ನೇ ತಾರೀಕು ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅದರಲ್ಲಿ ರಂಗಗೀತಗಳು, ರಂಗ ದೃಶ್ಯಾವಳಿ ಮತ್ತು ಕಿರುನಾಟಕ ಭಾಗಿರುಚಿ ಹಾಗೂ ವಜಾಭಾರತ ತಂಡದಿಂದ ರಂಗ ಪ್ರದರ್ಶನವನ್ನು ಏರ್ಪಡಿಸಿದ್ದೇವೆ. ಇದರ ಜೊತೆಗೆ ಹಿರಿಯ ರಂಗ ಸಾಧಕರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. DM ಲಕ್ಷ್ಮಯ್ಯನವರು ಹಿರಿಯ ಹಾರ್ಮೋನಿಯಂ ರಂಗ ನಿರ್ದೇಶಕರು ಮಂಡ್ಯ, ರಾಮಲಿಂಗಾಚಾರ್ಯ ಹಿರಿಯ ಹಾರ್ಮೋನಿಯಂ ರಂಗ ನಿರ್ದೇಶಕರು ಗೌಡಿ ತಾಲೂಕು, ನರಸಿಂಹಯ್ಯನವರು ಹಿರಿಯ ಹಾರ್ಮೋನಿಯಂ ನಿರ್ದೇಶಕರು MG ಬಡಾವಣೆ ಮಂಡ್ಯ ತಾಲೂಕು, ಶ್ರೀಮತಿ ಮಂಜುಳಾ ರಂಗಭೂಮಿ ಕಲಾವಿದೆ ಹಾದಳ್ಳಿ, ಶ್ರೀ ಚಿಕ್ಕಸಿದ್ದಯ್ಯನವರು ರಂಗಭೂಮಿ ಹಿರಿಯ ಕಲಾವಿದರು ಕೆಂಡಪಳ್ಳಿ ಮಂಡ್ಯ, ಶ್ರೀ ಶಶಿಧರ್ ಅವರು ವಕೀಲರು ರಂಗಭೂಮಿ ಹಿರಿಯ ಕಲಾವಿದರು ಮಂಡ್ಯ, ಹಾಗೂ ಶ್ರೀ ನವೀನ್ ಕುಮಾರ್ ಕಿರುತೆರೆ ವಜಾಭಾರತ್ ನಿರ್ದೇಶಕರು ಇವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ಸಮಸ್ತ ಜಿಲ್ಲೆಯ ಎಲ್ಲ ಕಲಾವಿದರು ಇದರಲ್ಲಿ ಬಂದು ಭಾಗವಹಿಸಿ ಈ ಒಂದು ಸಮಾರಂಭವನ್ನು ಚೆನ್ನಾಗಿ ನಡೀಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ವಿನಂತಿ ಮಾಡಿಕೊಡ್ತೇನೆ. ಹಾಗೆಯೇ ತಾವುಗಳು ಕೂಡ ದಯಮಾಡಿ ಎಲ್ಲ ಮಾಧ್ಯಮಗಳ ಮುಖಾಂತರ ಮಂಡ್ಯ ಜಿಲ್ಲೆಯ ಎಲ್ಲ ಕಲಾವಿದರಿಗೂ ಇದು ವಿಷಯ ಬಿಟ್ಟುಕೊಂಡೇ ಪ್ರಸಾರ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಸಹನೀಯವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮದೇ ಆದ ಸಂಘದಲ್ಲಿ ನಾವು ವಿಶ್ವ ರಂಗಭೂಮಿ ದಿನಾಚರಣೆ ನಮ್ಮ ಸಂಘದ ವತಿಯಿಂದ ಆಚರಿಸ್ತಾ ಇದ್ದೀವಿ. ಈ ಸಾರಿ 2019 ಕರ್ನಾಟಕ ನಾಟಕ ಅಕಾಡೆಮಿಯ ಸಹಯೋಗದೊಂದಿಗೆ ಕರ್ನಾಟಕ ನಾಟಕ ಅಕಾಡೆಮಿ ಸಹಾಯದೊಂದಿಗೆ ಒಂಬೇಡ್ಕರ್ ರಂಗಭೂಮಿ ಕಲಾವಿದರ ಟ್ರಸ್ಟ್ಗಳಾದ ನಾವು ಈ ದಿನ ವಿಶೇಷವಾಗಿ ಒಂದು ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ಆಚರಿಸಬೇಕು ಅಂತ ಸಂಘದ ಎಲ್ಲ ಸದಸ್ಯರು ಕೂತು ಚರ್ಚಿಸಿ ಎಲ್ಲ ಒಮ್ಮತದಿಂದ ತೆಗೆದುಕೊಂಡು ಈ ಸರಿ ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿ ತೀರ್ಮಾನಿಸಿ 27ನೇ ತಾರೀಕು ಬುಧವಾರ ನಾನುಡಿ ಕೃಷ್ಣರಾಜೇಂದ್ರ ನೋಡಿದಲ್ಲಿ 12ರಿಂದ ಸಾಯಂಕಾಲ 7-8 ಗಂಟೆ ಅದರಲ್ಲಿ ಹೆಂಚೇಗೌಡ ಹೇಳ್ದಂಗೆ ದೃಶ್ಯಾವಳಿ ರಂಗಗೀತೆಗಳು ಏಕಪಾತ್ರ ಅಭಿನಯ ಸುಮಾರು ಮಜಾಭಾರತದ ಕೆಲವರು ಭಾಗವಹಿಸ್ತಿದ್ದಾರೆ. ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಅನುಕೂಲವಾಗಿದೆ. ತಾವು ದಯವಿಟ್ಟು ಮಾಧ್ಯಮದವರು ಪತ್ರಿಕಾವರ್ಗದವರು ಈ ನಿಮ್ಮಿಂದ ಮೂಲೆಯಲ್ಲಿರ್ತಕ್ಕಂಥ ಹಳ್ಳಿಗಳಿಗೂ ಸಹ ಈ ವಿಚಾರಗಳು ತಿಳಿದರೆ ನಾವು ಬರೀ ಕಲಾಮಂತ್ರದಲ್ಲೇ ಮಾಡಿದಾಗ ಬರೀ ಅಲ್ಲಿ ಕೂತಿರೋ ಪ್ರಕೃತಿಯಲ್ಲಿ ಕೂತಿರ್ತಕ್ಕಂಥವ್ರು ಮಾತ್ರ ವಿಚಾರ ಗ್ರಹಿಸ್ತಾರೆ. ನಿಮ್ಮಿಂದ ಪ್ರಕಟವಾದದ್ದು ಮಾಧ್ಯಮದಲ್ಲಿ ಮತ್ತು ಪತ್ರಿಕೆಯಲ್ಲಿ ಮೂಲೆಯ ಹಳ್ಳಿ ಹಳ್ಳಿ ಮೂಲೆಗಳನ್ನು ಸಹ ವಿಚಾರ ತಿಳಿಸ್ತದೆ. ಆದ್ದರಿಂದ ತಾವು ದಯವಿಟ್ಟು ನಮಗೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿಕೊಳ್ಳಬೇಕೆಂದು ತಮ್ಮ ಸರ್ವರಲ್ಲೂ ಕೈಗೊಂಡು ಬೇಡ್ಕೊಳ್ತೇನೆ. ಈ ಚುನಾವಣೆ ನೀತಿ ಸಂಹಿತೆ ಬಂದ್ಬಿಟ್ಟು ನಮಗೆ ತುಂಬಾ ತೊಂದರೆ ಕೊಡ್ತಾ ಇದೆ. ಇನ್ನೂ ಕೂಡ ನಮ್ಮ ತೆಕ್ಸಾಕೆ ಬಿಟ್ಟಿಲ್ಲ ಅಲ್ಲಿ ಇಲ್ಲಿ ಕಲಾವಿದರು ತೆಕ್ಸ್ ಮಾಡಿಸಿಟ್ಕೊಂಡಿದ್ವಿ. ಈಗ ಅಲ್ಲಿ ಹೋಗ್ತೀವಿ ನಮ್ಮ ಅವ್ರ ಯಾರೋ ಈಗ ಉಸ್ತುವಾರಿ ವಹಿಸ್ಕೊಂಡಿದ್ದಾರೆ ಅದನ್ನ ದಯಮಾಡಿ ಎಲ್ಲರೂ ಕೊಟ್ಟಿದ್ದಾರೆ. ದಯಮಾಡಿ
ಸರಿ ಸರ್ ಚಂದ್ರ